Have you all seen it? Yes, ma'am. Who's that? Notepad is up. Notepad is up. Let me see your attendance first of all. You're more than a half century. Class, and this is the behavior of most of the students, especially the recent inclusions in the class. Recently, our entry order is the class again. ಅವರು ನಿಮ್ ಕ್ಲಾಸು ನಿಮ್ಮ ಕಾಲೇಜು ನಿಮ್ಮ ಅಡ್ಮಿಷನ್ ಪ್ರೊಸೀಜರು ಬಟ್ ನೀವು ಇರಂಗಿಲ್ಲ ಮತ್ತಿವತ್ ನಾವು ಇವತ್ ಸೆಕೆಂಡ್ ರೌಂಡ್ ಫೋನ್ ಮಾಡ್ಬೇಕು ನಿಮ್ಗೆಲ್ಲರಿಗೆ ಟೀಚರ್ಸ್ ಕಾಲೇಜ್ದವರು ನಿಮ್ ಡಾಕ್ಯುಮೆಂಟ್ಸ್ ಕೊಡ್ರಿ ನಿಮ್ದು ಇದು ಕೊಡ್ರಿ ಇದು ಕೊಡ್ರಿ ದಿಸ್ ಇಸ್ ದ ಪ್ರೊಸೀಜರ್ ವಾಟ್ ಯುವರ್ ಫಾಲೋಯಿಂಗ್ ಸಣ್ಣ ಹುಡುಗ್ರಿಗೆ ಮಾಡ್ತಿರ್ಲ ನಿಮ್ ಪಾಡಿಗೆ ನಿಮ್ಗೆ ಬರ್ಲಿಕ್ಕೆ ಆಗಂಗಿಲ್ಲ ಕಾಲೇಜಲ್ಲಿ ಕಾಲೇಜ್ ಇಲ್ಲ ಅಂತ ಹೇಳ್ತಾರ ಪೇರೆಂಟ್ಸ್ ಇಫ್ ನಾವು ಫೋನ್ ಮಾಡಿದಾಗ ಕಾಲೇಜ್ ನಡೆದಿಲ್ಲರಿ ಅಂತ ಸುದ್ದಿ ಬರ್ತದ ನಾವೇನ್ ಬಂದಿಲ್ಲ ಕಾಲೇಜ್ಗೆ ನಿಮಗ್ ಕ್ಲಾಸಸ್ ಹೇಳಕ್ ಸ್ಟಿಲ್ ಯು ಪೀಪಲ್ ಎಕ್ಸ್ಪೆಕ್ಟ್ ಸೋ ಮೆನಿ ಥಿಂಗ್ಸ್ ಒಳ್ಳೇದಲ್ಲ ಇದು ಈ ರೀತಿ ಕಮ್ಯುನಿಕೇಶನ್ ಈ ರೀತಿ ನಿಮ್ದು ಸಾಲಿ ಕಲಿಯೋ ಮೆಥಡ್ ಕರೆಕ್ಟ್ ಅಲ್ಲ ಅರ್ಧಕರ್ಧ ಪೇರೆಂಟ್ಸ್ ಗೊತ್ತಿರಂಗಿಲ್ಲ ನೀವು ಕಾಲೇಜಿಗೆ ಬರಾಕತ್ತಿರೋ ಬಿಡಾಕತ್ತಿರೋ ಏನ್ ಸಿಗ್ತದೆ ಇವೆಲ್ಲ ಮಾಡಿ ನಿಮಗ ಇರೋದ್ ಕೆಲಸ ಮೂರ್ ತಾಸಿಂದು ಆ ಮೂರ್ ತಾಸಿಂದು ಆರಾರು ತಿಂಗಳು ಮಾಡ್ತೀರಿ ಇವಾಗ ಕೋವಿಡ್ ಸಿಚುವೇಶನ್ ಅನ್ನ ಮಿಸ್ ಯೂಸ್ ಮಾಡ್ದವ್ರು ಅಂದ್ರೆ ಕಾಲೇಜ್ ಹುಡುಗರು ಇಸ್ಂಟ್ ಇಟ್ ಓನ್ಲಿ 27 ಇನ್ be regular to college students especially the late entries to the classes ಯಾಕೆ ಇನ್ನು ರೆಸ್ಪಾನ್ಸ್ ಹೇಳಕ್ ಟೈಮ್ ಇರ್ತದೆ ನಿಮಗೆ ಎಸ್ ಮೇಡಮ್ ನಾವು ತಪ್ಪಂಗಿಲ್ರಿ ಕಾಲೇಜ್ಗೆ ಅಂತ ಎಲ್ಲಾ ಟೀಚರ್ಸ್ ಬೆನ್ ಹತ್ಬೇಕು ನಿಮಗೆ ಬೇಬಿ ಬೇಬೀಸ್ ಆಗಿರ್ ಬೇಬೀಸ್ ದೀಪಾ ಹೋಗಿ ಡಿಡ್ ಯು ಕಾಲ್ ಅವರ್ ಎಚ್ ಓಡಿ ಹಾ ಫೋನ್ ಮಾಡಿರಿ ದೀಪಕ್ ನಾಳೆ ಇನ್ ಕೇಸ್ ಡಾಕ್ಯುಮೆಂಟ್ ಸಬ್ಮಿಷನ್ ಯಾರ ಕಾಲೇಜ್ ಅಫಿಷಿಯಲ್ ರಿಕ್ವೈರ್ಮೆಂಟ್ಸ್ ನಮ್ಮ ಕಾಲೇಜಿಗೆ ಬರ್ತಿದ್ರ ನಿಮ್ ಕ್ಲಾಸ್ ವರ್ಕ್ ತಗೊಂಡ್ ಬರ್ರಿ ಕಮಿಂಗ್ ಟು ದ ಟಾಪಿಕ್ ಕಮಿಂಗ್ ಟು ಅವರ್ ವರ್ಕ್ ಯೆಸ್ಟರ್ಡೇ ಸ್ಟೋರಿ ದ ಲಾಸ್ಟ್ ಲೀಫ್ ದೀಪಕ್ ಭೋವಿ ಕಾಲ್ ಅಪ್ ಟು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಿನ್ ಎರಡೂ ನಂಬರ್ ಆಕ್ಟಿವ್ ಇಲ್ಲ ನಿನ್ನೇನು ಹೇಳಿ ನಿನ್ನ ಕ್ಲಾಸ್ ನಡೆದಾಗೆ ಅದ್ರಾಗೂ ಸುಳ್ಳು ಮಾತಾಡ ಹೋಗ್ತೀಯಲ್ಲ
ಕೀಪ್ ಯುವರ್ ನೋಟ್ ಪ್ಯಾಡ್ ಆನ್ ನೋಟ್ ಪ್ಯಾಡ್ ಅದ ಎಲ್ಲರ ಕಡೆ ಜಯಶ್ರೀ keep your notepad on because as and when the paragraphs goes you will be told to write certain things let us start the first paragraph this particular story is written by O. Henry which is a pen name if I ask you regarding yesterday what is the actual name of Mr. O. Henry who remembers it What is the actual name of the writer? William Sidney. Yeah? William Sidney. What is the actual name of the writer? William Sidney. Students? William. William? William Sidney. Yeah, William Sidney. Google health and name Akshay. No, ma'am. Yeah, dear. I trust you. William Sidney Porter. Very good, Nikhil, Deepa, Sabha. Okay. Let us take the first paragraph from the story. This is the original text available for us. In a small part of the city west of Washington Square. In a small part of the city west of Washington Square, the streets have gone wild. Darigalu street antandra uranu sannu sannu darigalu sandigalu. Okay. Square annodu Washington Square. Washington is a main city. Innu Washington Square antandra usually center of the place where many roads meet. Illen helikatan writer have gone wild. Wild andra haal bhayanak agyav. Ad heng ant nodon. They turn in different directions. Illi they annodu streets ge sambandhapattiddada. They turn in different directions. Andra ಬೇರೆ ಬೇರೆ ಯಾಮಾಯ ವಿಲಿಯಂ ಸಿಡ್ನಿ ಪೋರ್ಟರ್ ದೇ ಟರ್ನ್ ಇನ್ ಡಿಫ್ರೆಂಟ್ ಡಿರೆಕ್ಷನ್ಸ್ ಈ ಸ್ಟ್ರೀಟ್ಸು ಬೇರೆ ಬೇರೆ ಸಣ್ಣ ಸಣ್ಣ ದಾರಿ ಒಳಗೆ ಡಿವೈಡ್ ಆಗ್ತಾವ ಅಂದ್ರೆ ಎಲ್ಲೆಲ್ಲೋ ಯಾವ್ದಾವ್ದೋ ಡೈರೆಕ್ಷನ್ ಹೊಳತಾವ್ ಆ ಸ್ಕ್ವೇರ್ ಏನದಲ್ಲ ದಿಸ್ ಇಸ್ ದ ಮಿಡಲ್ ಪಾತ್ ಫ್ರಮ್ ದಟ್ ಡಿಫ್ರೆಂಟ್ ನ್ಯಾರೋ ಪೇವ್ಮೆಂಟ್ಸ್ ಅಥವಾ ದಾರಿ ಸಣ್ಣ ಸಣ್ಣ ದಾರಿಗಳ ಹೊಂಡತಾವ್ Again, they annodu relates to streets here. They are broken into small pieces called places. So, mattu aa daarigalu odadu odadu sannu sannu jagagalagtu. One street goes across itself one or two times. Ondu daari gunta inondu daari join aagtadu. Join aagi. ಅದೇ ದಾರಿಗೆ ಇನ್ನೊಂದು ದಾರಿ ಕುಡ್ಕೋತದ ಈ ಮಿಡಲ್ ಪಾತ್ ಒಂದು ಸೆಂಟರ್ ಪ್ಲೇಸ್ ಅದ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ಅದಕ್ಕೆ ಏಟ್ ರೋಡ್ ಫೋರ್ ರೋಡ್ಸ್ ಡಿವೈಡ್ ಆಗ್ತದ ಆ ಫೋರ್ ರೋಡ್ಸ್ ಒಳಗ ಈ ಫೋರ್ ರೋಡ್ಸ್ ಒಳಗ ಮತ್ತೆ ಸಣ್ಣ ಸಣ್ಣ ದಾರಿ ಡಿವೈಡ್ ಆಗ್ತದ ಸಪೋಸ್ ಅ ಪೇಂಟರ್ ಒನ್ಸ್ ಓಕೆ ದಿಸ್ ಲೈನ್ ಐ ಸ್ಕಿಪ್ಡ್ ಆಫ್ A painter once discovered something possible and valuable about this street. So writer heltana oba painter something possible and valuable about this street. Eno ondu discovery madada which is quite valuable. Which is valuable. So had heng valuable Let us see that. Illi suppose anno better. Suppose hing irtitu. Andra hing idra hang. Suppose anno dandra. Actual agi rangilla. Suppose ankori. Imagine madri anta. Suppose a painter had some painting materials for which he had not paid. So
ಸೊ ಅವನ ಹತ್ರ ಪೇಂಟಿಂಗ್ ಮಟೀರಿಯಲ್ಸ್ ಇತ್ತು, ಅದನ್ನ ಅವಕ್ಕ ಪೇ ಮಾಡಿಲ್ಲ ಅವ. ಓಕೆ, ಸಪೋಸ್ ಹಿ ಹ್ಯಾಡ್ ನೋ ಮನಿ, ಅವನ ಹತ್ರ ದುಡ್ಡು ಇರಲಿಲ್ಲ. ಸಪೋಸ್ ಅ ಮ್ಯಾನ್ ಕೇಮ್ ಟು ಗೆಟ್ ದ ಮನಿ, ಅಲ್ಲಿ ಆ ದುಡ್ಡನ್ನ ಅವನ ಹತ್ರ ದುಡ್ಡು ಪೇಂಟಿಂಗ್ ಮಟೀರಿಯಲ್ಸ್ ಇದ್ದು ಅದಕ್ಕೆ ದುಡ್ಡು ಪೇ ಮಾಡಿಲ್ಲ, ಅವನ ಹತ್ರ ದುಡ್ಡು ಇರಲಿಲ್ಲ. ಎದಕ್ ಪೇ ಮಾಡಿಲ್ಲ, ದುಡ್ಡು ಇರಲಿಲ್ಲ. ಅಲ್ಲಿ ಇನ್ನೊಬ್ಬ ಮನುಷ್ಯ ಬಂದ ದುಡ್ಡು ಇಸ್ಕೊಳಕ, ದುಡ್ಡು ಇಸ್ಕೊಳಕ ಇನ್ನೊಬ್ಬ ಮನುಷ್ಯ ಬಂದ. ದ ಮ್ಯಾನ್ ಮೈಟ್ ವಾಕ್ ಡೌನ್ ದಟ್ ಸ್ಟ್ರೀಟ್, ಇದೇನ್ ನಡು ಇದು ವಾಷಿಂಗ್ಟನ್ ಸ್ಕ್ವೇರ್ ಅದಲ್ಲ, ಈ ವಾಷಿಂಗ್ಟನ್ ಸ್ಕ್ವೇರ್ ನಾಗ ಬಹಳ ಸಣ್ಣ ಸಣ್ಣ ಈ ಸರ್ಕಲ್ ಕ ಬಹಳ ಬೇರೆ ದಾರಿಗೆ ಡಿವೈಡ್ ಆಗ್ತಾವ. ಅವ್ ದಾರಿ ಹೆಂಗ್ ಅದಾವ ಅಂತಂದ್ರ, ಎಷ್ಟು ಒಳಗೊಳಗ್ ಹೋಗ್ತೀರ ಅಷ್ಟು ಹೊಸ ಬೇರೆ ಬೇರೆ ದಾರಿ ಡಿವೈಡ್ ಆಗ್ತಾವ. ಬಟ್ ನೋಡಿದ್ರೆ ಎಲ್ಲಾನು ಎಲ್ಲಾ ದಾರಿ ಒಂದ ಕಡೆ ಕೂಡ್ತಾವ. ಸೊ ದಟ್ ಕನ್ಫ್ಯೂಷನ್ ದಿಸ್ ವಾಷಿಂಗ್ಟನ್ ಸ್ಕ್ವೇರ್ ಹ್ಯಾಸ್. ಓಕೆ, ಅಂಡ್ ಸಡನ್ಲಿ ಮೀಟ್ ಹಿಮ್ಸೆಲ್ಫ್ ಕಮಿಂಗ್ ಬ್ಯಾಕ್. ದ ಮ್ಯಾನ್ ಮೈಟ್ ವಾಕ್ ಡೌನ್ ದಟ್ ಸ್ಟ್ರೀಟ್, ದ ಮ್ಯಾನ್ ಅಂದ್ರೆ ಹೇಳಿ ಇಲ್ಲಿ ನಮಗ ಮ್ಯಾನ್ ಅಂದ್ರೆ ಇವನ್ನೇ ಅನ್ಕೋಬೇಕು ನಾವ್ ಇಲ್ಲಿ, ವಿ ಕೆನ್ ನಾಟ್ ಸೇ ದ ಪೇಂಟರ್ ಇಯರ್. ಸೊ ದಿಸ್ ಇಸ್ ದ ಒನ್. ದ ಮ್ಯಾನ್ ಮೈಟ್ ವಾಕ್ ಡೌನ್ ದಟ್ ಸ್ಟ್ರೀಟ್ ಅಂಡ್ ಸಡನ್ಲಿ ಮೀಟ್ ಹಿಮ್ಸೆಲ್ಫ್ ಕಮಿಂಗ್ ಬ್ಯಾಕ್ ಅಂದ್ರ ಯಾವ ದಾರಿಗೆ ನಡ್ಕೊಂಡು ಹೋಗ್ತಾನಲ್ಲ, ನಡೀತ ನಡೀತ ಇನ್ನೊಂದ್ ದಾರಿ ತಾನೇ ತಂತಾನೇ ಮೀಟ್ ಆಗ್ತಾನ. ಅಂದ್ರೆ ಏನು ರೌಂಡ್ ಹೊಡೆದ ನಟ್ ನಡು ಮತ್ತ ಅದೇ ಸ್ಕ್ವೇರಿಗೆ ಬರ್ತಾನ ಅಂತ ಅರ್ಥ. ಅಂದ್ರ ಅಷ್ಟ ಏನಂತಾರ ಅದಕ್ಕ ಅಷ್ಟ ಸಣ್ಣ ಸಣ್ಣ ಲೇನ್ಸ್ ಅದಾವು, ಬಟ್ ಒಂದ್ ದಾರಿಗೆ ಇನ್ನೊಂದ್ ದಾರಿ ಕನೆಕ್ಟೆಡ್ ಅದಾವ. ವಿತ್ ಔಟ್ ಹ್ಯಾವಿಂಗ್ ರಿಸೀವ್ಡ್ ಅ ಸೆಂಟ್ ಅಂದ್ರೆ ಏನು, ದುಡ್ಡು ಇಸ್ಕೊಳಕ್ ಬಂದದ ಮನುಷ್ಯ ತನ್ನಂತಾನೆ ಭೇಟಿಯಾಗಿ ಹೋಗ್ತಾನ ಅಂದ್ರೆ ಯಾರು ಎಲ್ಲದಾರ ಅನ್ನೋದು ಹುಡುಕೋದು ಕಷ್ಟ. ಸೊ ದಿಸ್ ಇಸ್ ವಾಟ್ ದಿಸ್ ವಾಷಿಂಗ್ಟನ್ ಸ್ಕ್ವೇರ್ ಈಸ್ ಡಿಸ್ಕ್ರೈಬ್ಡ್ ಬೈ ದ ರೈಟರ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್. ಸೆಕೆಂಡ್ ಪ್ಯಾರಾಗ್ರಾಫ್ ಇಸ್ ಅ ಸ್ಮಾಲ್ ಒನ್. ದಿಸ್ ಪಾರ್ಟ್ ಆಫ್ ದ ಸಿಟಿ ಇಸ್ ಕಾಲ್ಡ್ ಗ್ರೀನ್ವಿಚ್ ವಿಲೇಜ್. ಸೊ ವೇರ್ ದೀಸ್ ಸ್ಮಾಲ್ ಲೇನ್ಸ್ ಆರ್ ದೇರ್, ಸ್ಮಾಲ್ ದಿಸ್ ಪರ್ಟಿಕ್ಯುಲರ್ ಸ್ಕ್ವೇರ್ ಅಂಡ್ ಸ್ಮಾಲ್ ಲೇನ್ಸ್, ಎಲ್ ಎ ಎನ್ ಇ ಲೇನ್ ಅಂದ್ರ ಸಣ್ಣ ಸಣ್ಣ ದಾರಿಗಳು, ಈ ಲೇನ್ ಅದಾವಲ್ಲ ಈ ಟೈಪ್ ಪ್ಲೇಸಸ್ ಅವ್ರ ಏನ್ ಅಂತಾರೆ, ಅಲ್ಲಿ ಯಾವ ಊರಿನ ಹೆಸರು ಇದು ಯಾವ ಹಳ್ಳಿ ಹೆಸರ ಗ್ರೀನ್ವಿಚ್. ಓಕೆ, ಅಂಡ್ ಟು ಓಲ್ಡ್ ಗ್ರೀನ್ವಿಚ್ ವಿಲೇಜ್ ದ ಪೇಂಟರ್ ಸೂನ್ ಕೇಮ್. ಓಕೆ, ಈ ಗ್ರೀನ್ವಿಚ್ ವಿಲೇಜ್ ಪೇಂಟರ್ಸ್ ವಿಲೇಜ್ ಪೇಂಟರ್ಸ್ ಬರ್ತಾರ. ಸೊ ಇದು ಎಂತ ಗ್ರೀನ್ವಿಚ್ ವಿಲೇಜ್ ಅದ, ಓಲ್ಡ್ ಅದ. ಸೊ ಹಿಯರ್ ಇಸ್ ಅನ್ ಅಡ್ಜೆಕ್ಟಿವ್ ವಿಚ್ ಇಸ್ ಮೇಕಿಂಗ್ ಅಸ್ ಟು ನೋ ವಾಟ್ ಕೈಂಡ್ ಆಫ್ ಪ್ರಾಪರ್ ನೌನ್ ಇಟ್ ಇಸ್. ಈ ಗ್ರೀನ್ವಿಚ್ ವಿಲೇಜ್ ಹೆಂಗದ, ಇಟ್ ಇಸ್ ಕ್ವೈಟ್ ವೆರಿ ಓಲ್ಡ್, ಇಟ್ಸ್ ನಾಟ್ ಅ ನ್ಯೂ ಟೈಪ್ ಆಫ್ ವಿಲೇಜ್. ಸೊ ಅಲ್ಲಿ ಪೇಂಟರ್ಸ್ ಬಂದ್ರು. ಹಿಯರ್ ದೇ ಫೌಂಡ್ ರೂಮ್ಸ್ ದೇ ಲೈಕ್ ವಿತ್ ಗುಡ್ ಲೈಟ್ ಅಟ್ ಅ ಲೋ ಕಾಸ್ಟ್. ಸೊ ಈ ಗ್ರೀನ್ವಿಚ್ ವಿಲೇಜ್ ಅದ ಸ್ಪೆಷಾಲಿಟಿ ಏನದ ಅಂದ್ರ, ಯಾರು ಪೇಂಟರ್ಸ್ ಬೇರೆ ಬೇರೆ ಊರಿಂದ ಬರ್ತಾರ ಅವ್ರಿಗೆ ಹೆಂಗ್ ಸಿಗ್ತದ ಅಂದ್ರ, ಅವ್ರಿಗೆ ಸಣ್ಣ ಸಣ್ಣ ರೂಮ್ಸ್ ಸಿಗ್ತಾವು, ವೇರ್ ಅಂದ್ರೆ ಸಫಿಷಿಯಂಟ್ ಲೈಟಿಂಗು ಇರ್ತದ ಬಟ್ ಮಿನಿಮಲ್ ಕಾಸ್ಟ್, ಅವ್ರ ಹತ್ರ ಅವರಿಗೆ ಜಾಸ್ತಿ ಖರ್ಚ್ ಆಗಲ್ಲ. ಸೊ ದಟ್ ಇಸ್ ಹೌ ದಿಸ್ ಪರ್ಟಿಕ್ಯುಲರ್ ಗ್ರೀನ್ವಿಚ್ ವಿಲೇಜ್ ಈಸ್ ಡಿಸ್ಕ್ರೈಬ್ಡ್. ಅಂದ್ರೆ ಏನು, ಇದು ಅಷ್ಟು ಕಾಸ್ಟ್ಲಿ ಅಲ್ಲ, ಆಗಂಗಿಲ್ಲ. ಇಟ್ ಈಸ್ ಅನ್ ಅಫೋರ್ಡೇಬಲ್ ಥಿಂಗ್ ಫಾರ್ ದ ಒನ್ ಹೂ ಕಮ್ ಟು ವಿಸಿಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ಅ ವಿಲೇಜ್ ಇನ್ ವಾಷಿಂಗ್ಟನ್. ಓಕೆ, ಚಲೋ ಥರ್ಡ್ ಪ್ಯಾರಾಗ್ರಾಫ್. ಹಿಯರ್ ವೇರ್ ದ ಕ್ಯಾರೆಕ್ಟರ್ಸ್ ಕಮ್ ಇನ್ ಟು ದ ಲೈಟ್ ಆಫ್ ದ ಸ್ಟೋರಿ. ಓಕೆ, ಸೂ ಎಸ್ ಯು ಇ, ಎಸ್ ಯು ಇ, ಹೌ ಡು ಯು ಪ್ರನೌನ್ಸ್ ಇಟ್, ಸೂ ಅಂಡ್ ಜಾನ್ ಸಿ, ಜಾನ್ ಸಿ, ದೀಸ್ ಬೋತ್ ಆರ್ ಪೇಂಟರ್ಸ್, ಲರ್ನಿಂಗ್ ಪೇಂಟರ್ಸ್, ಅವ್ರು ಇನ್ನೂ ಪೇಂಟಿಂಗ್ ಕಲೀಲಿಕ್ಕ. ಸೂ ಅಂಡ್ ಜಾನ್ ಸಿ ಲಿವ್ಡ್ ಅಟ್ ದ ಟಾಪ್ ಆಫ್ ಅ ಬಿಲ್ಡಿಂಗ್ ವಿತ್ 3-4 ಫ್ಲೋರ್ಸ್. ಸೊ ಲಾಸ್ಟ್ ಫ್ಲೋರ್ ನಾಗ ಸೂ ಮತ್ತು ಜಾನ್ ಸಿ ಇರ್ತಾರ. ಒನ್ ಆಫ್ ದೀಸ್ ಯಂಗ್ ವುಮನ್ ಕೇಮ್ ಫ್ರಾಮ್ ಮೇನ್, ದಿಸ್ ಇಸ್ ಅ ಪ್ಲೇಸ್, ಅನದರ್ ಒಂದ್ ಪ್ಲೇಸ್. ಒನ್ ಆಫ್ ದ ಇಲ್ಲಿ ಒನ್ ಆಫ್ ದೀಸ್ ವುಮನ್, ದೀಸ್ ವುಮೆನ್ ಅಂದ್ರೆ ಯಂಗ್ ವುಮೆನ್, ದೇ ಬೋತ್ ಆರ್ ಟು ಯಂಗ್ ಬೈ ಏಜ್, ಸಣ್ಣವ್ರ ಅದಾರ ಅಷ್ಟು ವಯಸ್ಸಿಲ್ಲ. ಆಮೇಲೆ ದೀಸ್ ಅಂದ್ರ ಇವರಿಬ್ಬರಿಗೆ ಅಡ್ರೆಸ್ ಮಾಡಲ್ಲ. ವಿಮೆನ್, ವಿಮೆನ್ ಅಂತಂದ್ರ ದ ರೈಟರ್ ಹ್ಯಾಸ್ ಗಿವನ್ ವಿಮೆನ್ ಆಸ್ ಅ ರೆಸ್ಪೆಕ್ಟ್, ದೇ ಹಿ ಹ್ಯಾಸ್ ಯೂಸ್ ದಿಸ್ ಪರ್ಟಿಕ್ಯುಲರ್ ವರ್ಡ್.
So who has come from Maine and who has come from California is not so depicted here, but we must take it like that. Let us see if the story clears it further. We will get to know from Maine and the other from California. So this part is important for you. Sue and John C. Dash, you can write came from Maine and California. Iverdu nim place hesaru. That's why it has been kept capital. ಯಾವುದೇ ಕ್ಯಾಪ್ ಜಾಗದ ಹೆಸರು ಊರಿನ ಹೆಸರು ಅವ್ ಯಾವಾಗ್ಲೂ ಫಸ್ಟ್ ಲೆಟರ್ ಕ್ಯಾಪಿಟಲ್ ಲೇ ಬರೀತಾರೆ. ನೆಕ್ಸ್ಟ್ ಸೆಂಟೆನ್ಸ್, ದೇ ಹ್ಯಾಡ್ ಮೆಟ್ ಅಟ್ ಅ ರೆಸ್ಟೋರೆಂಟ್ ಆನ್ 8th ಸ್ಟ್ರೀಟ್. ಈ 8th ಸ್ಟ್ರೀಟ್ ಅನ್ನೋದು ಈ ಸ್ಟ್ರೀಟ್ ದ ನಂಬರ್. ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಇವರಿಬ್ರು ಭೇಟಿ ಆಗ್ತಾರೆ. ದೇ ಡಿಸ್ಕವರ್ಡ್, ಅಲ್ಲಿ ದೇರ್ ಅಲ್ಲಿ what they discovered there andre e restaurant related to this. They discovered that they liked the same kind of art. So this is what important for us to remember. They liked the same kind of art. Art andre painting andre there are different types of painting. So they have similar kind of art andre yen ishta padtaralla avr ibbrudu painting choice same ada yav type of paint martaru amale they get to that they like same kind of food, same kind of clothes, so they decided to live together. So ee restaurant olag beti aagi avru obbarigobru parichaya madkondo so ee places nenpittkobeku. 8th street, California, Maine. ಆಮೇಲೆ ಹೌ ದೇ ಮೆಟ್ ಆರ್ ಹೌ ದೇ ಸ್ಟಾರ್ಟೆಡ್ ಲಿವಿಂಗ್ ಟುಗೆದರ್ ಇನ್ ಗ್ರೀನ್ವಿಚ್ ವಿಲೇಜ್ ಅಂತ ಕೇಳಿದ್ರೆ, ಬಿಕಾಸ್ ವೆನ್ ದೇ ಮೆಟ್ ದೇ ಲೈಕ್ಡ್ ದೇ ಹ್ಯಾವ್ ಸಿಮಿಲರ್ ಲೈಕಿಂಗ್ಸ್ ಆಫ್ ಆರ್ಟ್, ಫುಡ್, ಕ್ಲೋತ್ಸ್ ಎಟ್ಸೆಟ್ರಾ. ಫಾರ್ ದಿಸ್ ರೀಸನ್ ದೇ ಡಿಸೈಡೆಡ್ ಟು ಲಿವ್ ಟುಗೆದರ್, ಅಂದ್ರೆ ಜೊತೆಗಿರೋಣ ಅಂತ ಹೇಳಿ. ಸೊ ಅಲ್ಲಿ ಅವರು ಪೇಂಟಿಂಗ್ ಕಲಿಯಕ್ ಬಂದಿದ್ರು. ವೇರ್ ದೇ ಯೂಸ್ ಟು ಲಿವ್ ಅಟ್ ದ ಟಾಪ್ ಆಫ್ ಅ ಬಿಲ್ಡಿಂಗ್ ವಿತ್ 3 floors. 3 floor ಅದ್ ಬಿಲ್ಡಿಂಗ್ ಇತ್ತು, ಮ್ಯಾಲಿನ್ ಲಾಸ್ಟ್ ಏನಂತಾರ ಫ್ಲೋರ್ ನಾಗ ಅವ್ರು ಇರ್ತಿದ್ರು. ದಟ್ ವಾಸ್ ಇನ್ ದ ಸ್ಪ್ರಿಂಗ್. ಸೊ ಯಾವ ಸೀಸನ್ ಒಳಗ್ ಬಂದ್ರವರು? ಸ್ಪ್ರಿಂಗ್ ಸೀಸನ್ ಒಳಗ ಗ್ರೀನ್ವಿಚ್ ವಿಲೇಜ್ ಬಂದಿದ್ರು. ಟುವರ್ಡ್ ವಿಂಟರ್ ಅ ಕೋಲ್ಡ್ ಸ್ಟ್ರೇಂಜರ್. ಇಲ್ಲಿ ನೋಡ್ರಿ, ದಿಸ್ ಇಸ್ ಆಲ್ ಪರ್ಸೋನಿಫೈಡ್. ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಮಾಡಾನಿಲ್ಲ ರೈಟರ್. ಅಂದ್ರ ಟುವರ್ಡ್ ವಿಂಟರ್ ಅಂದ್ರ ವಿಂಟರ್ ಹತ್ರ ಬರ್ತಾ ಬರ್ತಾ ಅ ಕೋಲ್ಡ್ ಸ್ಟ್ರೇಂಜರ್. ಸೊ ಹಿಯರ್ ಯುವರ್ ಅಡ್ಜೆಕ್ಟಿವ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್. ಸ್ಟ್ರೇಂಜರ್ ಪರ್ಸನ್, ವಾಟ್ ಕೈಂಡ್ ಆಫ್ ಅ ಸ್ಟ್ರೇಂಜರ್? ಕೋಲ್ಡ್. ಸೊ ಅನ್ ಅಡ್ಜೆಕ್ಟಿವ್ ಇಸ್ ಆಲ್ವೇಸ್ ಪ್ರಿಫಿಕ್ಸ್ಡ್ ಬೈ ಅನ್ ಆರ್ಟಿಕಲ್ ಎ. ಸೊ ಇಟ್ ಇಸ್ ಆಲ್ವೇಸ್ ಸೇಡ್ ಅ ಕೋಲ್ಡ್ ಸ್ಟ್ರೇಂಜರ್ ಆರ್ ಆನ್ ಓಲ್ಡ್ ವಿಲೇಜ್. ಸೊ ಈ ಆರ್ಟಿಕಲ್ಸ್ ನಾವು ಒಂದು ಅಡ್ಜೆಕ್ಟಿವ್ ಹಿಂದೆ ಯೂಸ್ ಮಾಡ್ತೀವಿ. ಟುವರ್ಡ್ ವಿಂಟರ್ a cold stranger entered Greenwich village. Thandi season baro hatra one the cold stranger enter aga. No one could see him, yargo kanastirilla. He walked around touching one person here and another there with his icy fingers. Avan battagal hengiddu icy iddu tampiddu. ಹೀಸ್ ಅಂದ್ರ ಅವ ಮೇಲ್ ಅದಾನ ಅಂದ್ರ ಒಂದು ವಾಟ್ ಯು ಸೇ ಹೀಸ್ ಅ ಮ್ಯಾನ್. ಓಕೆ, ಹೌ ಹಿ ವಾಕ್ಸ್, ಹಿ ವಾಕ್ಸ್ ಹೆಂಗ್ ನಡ್ಕೊಂತ ಬರ್ತಾನವ? ಟಚಿಂಗ್ ಒನ್ ಪರ್ಸನ್ ಹಿಯರ್ ಅಂಡ್ ಅನದರ್, ಒಬ್ರಿಗ್ ಒಂದ್ ಮುಟ್ಕೊಂತ ಇನ್ನೊಬ್ರಿಗ್ ಮುಟ್ಕೊಂತ ಹೆಂಗ್ ಎದ್ರಲೆ ಮುಟ್ತಾನ? ತನ್ನ ಐಸಿ ಫಿಂಗರ್ಸ್ ಲೆ ಮುಟ್ತಾನ. ಹಿ ವಾಸ್ ಅ ಬ್ಯಾಡ್ ಸಿಕ್ನೆಸ್. ಸೊ ಅವನಿಗೆ ಏನಂತ ಡೆಫಿನೇಷನ್ ಕೊಟ್ರು? ಹಿ ಅಂತ ಆಲ್ರೆಡಿ ಪರ್ಸೋನಿಫೈ ಮಾಡ್ಯಾರ. Personify ಅಂದ್ರ ಗಿವಿಂಗ್ ಅ ಕ್ಯಾರೆಕ್ಟರ್. ಯಾರಿಗ್ ಕ್ಯಾರೆಕ್ಟರ್ ಕೊಟ್ಟಾರಿಲ್ಲ? ಹಿ ವಾಸ್ ಅ ಬ್ಯಾಡ್ ಸಿಕ್ನೆಸ್. ಬ್ಯಾಡ್ ಅಂದ್ರ ಕೆಟ್ಟ, ಸಿಕ್ನೆಸ್ ಅಂತಂದ್ರ ಆರಾಮ್ ಇರ್ಲಾರ್ದ ಪರಿಸ್ಥಿತಿ ಒಯ್ಯೋದು ನಮ್ಮ ಮನುಷ್ಯರನ್ನ. ಸೊ ಡಾಕ್ಟರ್ಸ್ ಇದಕ್ಕೆ ಏನಂತ ಹೆಸರಿಟ್ರು? ಡಾಕ್ಟರ್ಸ್ ಕಾಲ್ಡ್ ಹಿಮ್ ನಿಮೋನಿಯಾ. ಸೊ ನೌ ಇಟ್ ಇಸ್ ವೆರಿ ರಿಲೇಟೆಡ್ ಟು ಅವರ್ ಸಿಚುವೇಶನ್ ಡಿಯರ್ ಸ್ಟೂಡೆಂಟ್ಸ್. ಯಾಕಂತಂದ್ರ ಕೋವಿಡ್ ಹೆಂಗ್ ಎಂಟರ್ ಆಗುತ್ತ ನಮಗ್ ಗೊತ್ತಾಗಲ್ಲ. ಸೊ ನಾವು if we say covid, if we personify covid, we can say in a sentence that this covid
who came very slowly during summer in India, ran so fast into the places of Maharashtra, Karnataka, Andhra Pradesh that he started taking people's most of the things, most of their time, most of their money, most of their relatives. He became a villain in our life, because of which BCA students are not able to attend the course of college. So this is what personifying means, giving a character to a non-living thing or a thing which we cannot see or touch, but our own behavior na now read maadi we say like this. This is what personifying. So doctors called him pneumonia. On the east side of the city, he hurried. So yeah, dikkininda banda ma east side dinda jaldi jaldi banda. Okay, if for example nam Karnataka nam Bijapur heng bantu namak gottiro mattige Maharashtra dinda bantu, because the day we had a lockdown in our place, students avattu bhalashtu ond 24 jana ಯಾರೋ ಸಮ್ ಡೆತ್ ಆಗಿತ್ತಂತ ಹೇಳಿ ಸೊಲ್ಲಾಪುರಕ್ ಹೋಗಿದ್ರು. ಅಲ್ಲಿಂದ ಬಂದವ್ರನ್ನ ಬಂದು ಒಂದು 7 days ಆರ್ 8 days ಆಗೋಣ ಅವ್ರಿಗೆ ಕ್ವಾರಂಟೈನ್ ಮಾಡಿದ್ರು. ಆಮೇಲೆ ಆ ಕಡೆ ಸ್ಟೇಷನ್ ರೋಡ್ ಹತ್ರ ಬ್ಲಾಕ್ ಮಾಡ್ಬಿಟ್ರು, ಬಿಕಾಸ್ ಅವಾಗೆ ಡಿಸ್ಕ್ಲೋಸ್ ಅವಾಗ ಸ್ಟಾರ್ಟ್ ಆಗಿತ್ತು ಬಿಜಾಪುರ್ ಒಳ ಸ್ಪ್ರೆಡ್ ಆಗೋದು. ಸೊ ಹಿಂಗಾಗಿ ಆ ದಿಕ್ಕಿನಿಂದ ಬಂತು ಅಂತ ಹೇಳ್ತಾರೆ ಇಲ್ಲಿ ಯಾರು ನಿಮೋನಿಯಾ. So now understand markobahudu, pneumonia was a kind of disease which is very new. Okay, which is very new here. Toward winter, a cold stranger. Stranger andre enappa? Unknown. Namaga pariche irlardu. The Greenwich village ga e type roga yavago bandirlilla. Okay. Doctors called him pneumonia. On the east side of the city, he hurried. Hurried andra bega banda. ಬೇಗ ಬೇಗ ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಬಂತದು ಮಂದಿಗೆ ಜನಕ್ಕೆ. ಟಚಿಂಗ್ ಮೆನಿ ಪೀಪಲ್, ಇಲ್ಲಿ ನೋಡ್ರಿ ಸೆಮಿಕೊಲನ್ ಯೂಸ್ ಮಾಡಾರ, ಬಟ್ ಅಂತ ಸೆಮಿಕೊಲನ್ ಇಸ್ ಆಲ್ವೇಸ್ ಅ ಕನೆಕ್ಟಿವ್ ಸ್ಟೇಟ್ಮೆಂಟ್. ಇನ್ನೊಂದು ಸೆಂಟೆನ್ಸ್ ಅನ್ನ ಕನೆಕ್ಟ್ ಮಾಡುವಾಗ ಇನ್ನೊಂದು ಸಿಚುವೇಶನ್ ಅನ್ನ, ಇಲ್ಲಿ ಆಲ್ರೆಡಿ ಒಂದ್ ಸಿಚುವೇಶನ್ ಡಿಕ್ಲೇರ್ ಮಾಡಾರ. ಇಲ್ಲಿ ಆನ್ ದ ಈಸ್ಟ್ ಸೈಡ್ ಆಫ್ ದ ಸಿಟಿ ಹಿ ಹರಿ ಟಚಿಂಗ್ ಮೆನಿ ಪೀಪಲ್, ಬಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಹಾಕ್ತಾರ. ಇಲ್ಲಿನೂ ಸೆಮಿಕೊಲನ್ ಹಾಕ್ತಾರ ಯಾವಾಗ್ಲೂ. ಲಾಂಗ್ ಸೆಂಟೆನ್ಸ್ ಇದ್ದಾಗ ಒಂಚೂರು ಪಾಸ್ ಮಾಡಿ ಇನ್ನೊಂದು ಸೆಂಟೆನ್ಸ್ ರಿಲೇಟೆಡ್ ಟು ದ ಪ್ರಯರ್ ಸೆಂಟೆನ್ಸ್ ಹಾಕ್ಬೇಕಂದ್ರ ಒಂದು ಸೆಮಿಕೊಲನ್ ಹಾಕ್ತಾರೆ. ಬಟ್ ಇನ್ ದ ನ್ಯಾರೋ ಸ್ಟ್ರೀಟ್ಸ್ ಆಫ್ ಗ್ರೀನ್ವಿಚ್ ವಿಲೇಜ್ ಹಿ ಡಿಡ್ ನಾಟ್ ಮೂವ್ ಸೋ ಕ್ವಿಕ್ಲಿ. ಈ ಗ್ರೀನ್ವಿಚ್ ವಿಲೇಜ್ ಸ್ಪೆಷಾಲಿಟಿ ಏನಿತ್ತು, ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ನ ಹೇಳ್ತಾರೆ. ಸಂಧಿ ಸಂಧಿ ಸಂಧಿ, ನ್ಯಾರೋ 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 ಅಂತಂದ್ರೆ ಸಂಧಿ, ಸಣ್ಣ ಸಣ್ಣ ರೋಡ್, ವೆರಿ ನ್ಯಾರೋ, ಅಂತ ಜಾಗಕ್ಕೆ ಬೇಗ ಹರಡ್ಲಿಲ್ಲ ಅಂತ ಹೇಳ್ತಾರ. ಈಸ್ಟ್ ದಿಂದ ಜೋರಾಗಿ ಬಂದ್ರು ಸಹ ನಿಮೋನಿಯಾ ಜನ ಬಹಳ ಅನ್ವೆಲ್ ಆದ್ರು ಈಸ್ಟ್ ಸೈಡ್ ಇರೋರು, ಬಟ್ ನ್ಯಾರೋ ಸ್ಟ್ರೀಟ್ ಒಳಗೆ ಏನಿತ್ತು ಗ್ರೀನ್ವಿಚ್ ಒಳಗ ಅಲ್ಲಿ ಜಾಸ್ತಿ ಬೇಗ ಬೇಗ ಹರಡ್ಲಿಲ್ಲ. ಸೊ ಮಿಸ್ಟರ್ ನಿಮೋನಿಯಾ ಅಂತ ಆಲ್ರೆಡಿ ರೈಟರ್ ಬರ್ದಿದ್ದಾನೆ. ಸೊ ನಿಮೋನಿಯಾ ನಮಗ್ ನಾವು ಇದನ್ನ ಹೆಂಗ್ ಅರ್ಥ ಮಾಡ್ಕೋಬಹುದು, ಈಸಿಲಿ ಮಿಸ್ಟರ್ ಕೋವಿಡ್ ಅಂತ ಅರ್ಥ ಮಾಡ್ಕೋಬಹುದು. ಇಸ್ಂಟ್ ಇಟ್, ಮಿಸ್ಟರ್ ಕೋವಿಡ್ ವಾಸ್ ನಾಟ್ ಅ ನೈಸ್ ಚಾಪ್. He was not a good one. Understanding now what is personifying? Avu ollav irlilla, nam kai kaanangilla, but namage pain kodakattadala adu body ge. So avu sari illa anta heligatan right. A nice old gentleman would not hurt a weak little woman from California. So illi namage writer clear maartana who is from California. A nice old gentleman would not hurt a weak little woman from California, but Mr. Pneumonia touched John C. with his cold fingers. So illi na odavaga en gottaytu, one lady came from Maine, another one from California. So Sue came from Maine, Maine, and John C. came from California. Okay, write it down. Sue was from Maine and John C. was from California. But Mr. Pneumonia touched John C. with his cold fingers. He lay on her bed almost without moving.
ಇದು ಏನಕ್ಕೆ ಅಫೆಕ್ಟ್ ಆಯ್ತಲ್ಲ ಇಮ ಬಂದ್ ಸಿ ದಿಸ್ ಇಸ್ ವಾಟ್ ದ ರೈಟರ್ ವೇ ಬಟ್ ವಿ ವಿಲ್ ರೈಟ್ ಇಟ್ ಲೈಕ್ ನಾರ್ಮಲಿ ಓನ್ಲಿ ಆಸ್ ಅ ಡಿಸೀಸ್ ಓನ್ಲಿ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್ ಓಕೆ ಇಫ್ ದ ರೈಟ್ ಇಫ್ ಇನ್ ಯುವರ್ ಎಕ್ಸಾಮಿನೇಷನ್ ಇಟ್ ಇಸ್ ಆಸ್ಕ್ಡ್ ಹೌ ದ ಡಿಸೀಸ್ ಇಸ್ ಪರ್ಸಾನಿಫೈಡ್ ಅದನ್ನ ನೀವು ಈ ಪ್ಯಾರಾಗ್ರಾಫ್ ಈ ಪ್ಯಾರಾಗ್ರಾಫ್ ಥರ್ಡ್ ಪ್ಯಾರಾಗ್ರಾಫ್ ಅಂಡ್ ಫೋರ್ತ್ ಪ್ಯಾರಾಗ್ರಾಫ್ ಥರ್ಡ್ ನಾಟ್ ಫೋರ್ತ್ ಅಂಡ್ ಫಿಫ್ತ್ ಪ್ಯಾರಾಗ್ರಾಫ್ ಯು ಮಸ್ಟ್ ಸ್ಟಡಿ ಬಟ್ ಮಿಸ್ಟರ್ ನಿಮೋನಿಯಾ ನಿಮೋನಿಯಾ ಸ್ಪೆಲ್ಲಿಂಗ್ ಮರಿಬೇಡ್ರಿ ಮೋನಿಯಾ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಎಂ ಓ ಎನ್ ಐ ಎ ನಿಮೋನಿಯಾ ನೀ ಎನ್ ಇ ಕರೆಕ್ಟ್ ಅದ ಎನ್ ಇ ಮುಂದ್ ಯು ಹಚ್ಚಬೇಕು ಬಟ್ ಇದ್ರ ಹಿಂದ್ ಪಿ ಅದ ಸೊ ಇದು ಸೈಲೆಂಟ್ ಲೆಟರ್ಸ್ ಆರ್ ಫ್ರಾಮ್ ಈ ಸೈಲೆಂಟ್ ಲೆಟರ್ ಹಾಕಿದಾವ ಅಂತಂದ್ರ ಬಿಕಾಸ್ ಇಂಗ್ಲಿಷ್ ಇಸ್ ದ ಒರಿಜಿನ್ ಆಫ್ ಜರ್ಮನ್ಸ್ ಬ್ರಿಟಿಷರ್ಸ್ ಬ್ರಿಟಿಷರ್ಸ್ ಹಳ್ಳಿಯಿಂದ ಹುಟ್ಟಿದ್ದದು ಅಲ್ಲಿ ಅವಾಗಿನ ಲಿಪಿ ಅಥವಾ ಅವಾಗಿನ ರೈಟಪ್ ಆತು ಬೇರೆ ಇತ್ತು ಆಲ್ರೆಡಿ ಡಿಕ್ಷನರಿ ಒಳಗೂ ಹಲೋ ಡಿಸ್ಟರ್ಬೆನ್ಸ್ ಫ್ರಮ್ ಯುವರ್ ಸೈಡ್ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್ ಓನ್ಲಿ ಶಿ ಲೇ ಆನ್ ಹರ್ ಬೆಡ್ ಆಲ್ಮೋಸ್ಟ್ ವಿದೌಟ್ ಮೂವಿಂಗ್ ಅಂಡ್ ಶಿ ಲುಕ್ಡ್ ಥ್ರೂ ದ ವಿಂಡೋ ಅಟ್ ದ ವಾಲ್ ಆಫ್ ದ ಹೌಸ್ ನೆಕ್ಸ್ಟ್ ಟು ಹರ್ಸ್ ಅಕ್ಕಿ ಬೆಡ್ ರಿಡನ್ ಆಗ್ಬಿಟ್ಲು ಬಿಕಾಸ್ ಅದು ಜ್ವರ ಬಂದ್ಬಿಡ್ತ ಅಕ್ಕಿಗೆ ತಂಪು ಹಿಡಿಯೋನ ಜ್ವರ ಬರ್ತದೆ ಅಲ್ಲಂ ಪ್ರಭು ಡಿಸೈನ್ ಮಾಡ್ಬೇಡ ಶಿ ಲೇ ಆನ್ ಹರ್ ಬೆಡ್ ಆಲ್ಮೋಸ್ಟ್ ವಿದೌಟ್ ಮೂವಿಂಗ್ ಅಂದ್ರ ಬಾಡಿ ಬಿಕೇಮ್ ವೆರಿ ವೀಕ್ ಆಲ್ರೆಡಿ ಅ ವೀಕ್ ಲಿಟಲ್ ವುಮನ್ ಅಂತ ರೈಟರ್ ಹಾಕಿದಾನೆ ಇಲ್ಲಿ ಸಿ ಸ್ಟೂಡೆಂಟ್ಸ್ ಆರ್ಡರ್ ಆಫ್ ಅಡ್ಜೆಕ್ಟಿವ್ಸ್ ನಿಮಗೆ ಹೇಳಿದ್ದೆ ನಾನು ಅ ವೀಕ್ ಲಿಟಲ್ ವುಮನ್ ವುಮನ್ ಇಸ್ ನೌನ್ ಲಿಟಲ್ ಇಸ್ ದ ಸೈಜ್ ಕ್ವಾಲಿಟಿ ಆರ್ ದ ನೇಚರ್ ಆರ್ ಒಪಿನಿಯನ್ ಹೌ ಇಸ್ ದ ವುಮನ್ ಶಿ ಇಸ್ ವೀಕ್ ಸೊ ದಿಸ್ ಬಿಕಮ್ಸ್ ಫಸ್ಟ್ ವೀಕ್ ಲಿಟಲ್ ವುಮನ್ ಫ್ರಮ್ ಕ್ಯಾಲಿಫೋರ್ನಿಯಾ ಶಿ ಲುಕ್ಡ್ ಥ್ರೂ ದ ವಿಂಡೋ ಸೊ ಆಕಿ ಬೆಡ್ ಮೇಲೆ ಮಲಗಿದ ತಕ್ಷಣ ಆಕಿನ ರುಟೀನ್ ಏನಾಗ್ತಿತ್ತು ಅಂತಂದ್ರ ಇರೋದ್ರಿಂದ ಬರೇ ಆಕಿ ಶುರು ಮಾಡ್ಕೊಂಡ್ಬಿಟ್ಲು ಆರಾಮ್ ತಪ್ಪಿ ಬಿಡ್ತು ಆರಾಮ್ ತಪ್ಪಿದ್ಮೇಲೆ ಕೆಲ್ಸ ನಿಂತು ಹೋಯ್ತು ಪೇಂಟಿಂಗ್ ಕಲಿಯಕ್ ಬಂದಿದ್ರು ಅವರಿಬ್ರು ಆದ್ರ ಈ ಡಿಸೀಸ್ ಬಂದ್ಮೇಲೆ ಜಾನ್ಸಿ ಮಲಗಿಬಿಟ್ಲು ಮಲಗಿರೋದ್ರಿಂದ ಜಾಸ್ತಿ ಅಟೆನ್ಷನ್ ಹಾಕಿಂದ ಎಲ್ಲ ಹೋಯ್ತು ಕಿಟಕಿ ಹೊರಗೆ ಹೋಯ್ತು ನೆಕ್ಸ್ಟ್ ಲೈನ್ ಒನ್ ಮಾರ್ನಿಂಗ್ ದ ಬಿಸಿ ಡಾಕ್ಟರ್ ಸ್ಪೋಕ್ ಟು ಸೂ ಅಲೋನ್ ಇನ್ ದ ಹಾಲ್ ವೇರ್ ಜಾನ್ಸಿ ಕುಡ್ ನಾಟ್ ಹಿಯರ್ ಜಾನ್ಸಿಗೆ ಜಾನ್ಸಿ ಮುಂದು ಜಾನ್ಸಿನ್ ಪರಿಸ್ಥಿತಿ ಮಾತಾಡಬಾರ್ದಂತ ಡಾಕ್ಟರ್ ಬೇರೆ ರೂಮ್ ಅಲ್ಲಿ ಅಂದ ದಟ್ ರೂಮ್ ವಾಸ್ ಹಾಲ್ ಅಲ್ಲಿ ಸೂನ ಕರ್ಕೊಂಡೋಗಿ ಎಕ್ಸ್ಪ್ರೆಸ್ ಮಾಡ್ತಾರ ಜಾನ್ಸಿನ್ ಪರಿಸ್ಥಿತಿ ಏನಾಗಿತ್ತು ಅಂತ ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಒಳಗಿರ್ತದ ನೋಡ್ರಿ ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಅಂದ್ರ ಡಾಕ್ಟರ್ಸ್ ದ ಒನ್ ಹೂಸ್ ಸ್ಪೀಕಿಂಗ್ ನೋ ಹೀಸ್ ಆಕ್ಚುವಲ್ ವರ್ಡ್ಸ್ ನ ನಾವು ಇನ್ವರ್ಟೆಡ್ ಕಾಮಾ ಒಳಗ ಅಥವಾ ಕೊಟೇಶನ್ ಮಾರ್ಕ್ಸ್ ಒಳಗ ಬರೀತೀವಿ ಅಂಡ್ ಎಲ್ವಾಗ ಡೈಲಾಗ್ ಮುಗೀತದ ಕಾಮಾ ಹಾಕಿ ಇನ್ವರ್ಟೆಡ್ ಕಾಮಾ ಹಾಕ್ತೀವಿ ಹೂ ಸೆಡ್ ಇಟ್ ಇಸ್ ಹೀ ಸೆಡ್ ಹೀ ಅಂದ್ರೆ ಡಾಕ್ಟರ್ ಇಲ್ಲಿ ಯೂಶಲಿ ಡ್ರಾಮಾ ಒಳಗ ಶೋ ಸ್ಟೋರೀಸ್ ಒಳಗ ಡೈರೆಕ್ಟ್ ಸ್ಪೀಚ್ ಒಳಗೂ ಬರೀತಾರೆ ಬಟ್ ಅದನ್ನ ಬ್ಯಾಲೆನ್ಸ್ ಮಾಡಕ್ ಬರ್ಬೇಕು ಶಿ ಹ್ಯಾಸ್ ಅ ವೆರಿ ಸ್ಮಾಲ್ ಚಾನ್ಸ್ ಅವ್ನ್ ಹೇಳ್ತಾನ ಅಕ್ಕಿಗೆ ಬಹಳ ಸಣ್ಣ ಚಾನ್ಸ್ ಅದ ವೆರಿ ಸ್ಮಾಲ್ ಸ್ಮಾಲ್ ಅಡ್ಜೆಕ್ಟಿವ್ ಆಗ್ತದ ಇನ್ನೂ ಕಮ್ಮಿ ಅಂತಂದ್ರ ವೆರಿ ಹಚ್ಚನ ಅಡ್ಜೆಕ್ಟಿವ್ ಡಿಫೈನ್ ಮಾಡ್ತದೆ ಸೊ ಅಡ್ವರ್ಬ್ ಈಸ್ ವೆರಿ ಇಸ್ ಅಡ್ವರ್ಬ್ ಸ್ಮಾಲ್ ಇಸ್ ಅಡ್ಜೆಕ್ಟಿವ್ ಅಡ್ವರ್ಬ್ ಈಸ್ ಕ್ಲಿಯರಿಂಗ್ ವಾಟ್ ಇಸ್ ದ ಕ್ವಾಂಟಿಟಿ ಆಫ್ ಸ್ಮಾಲ್ ಶಿ ಹ್ಯಾಸ್ ಅ ವೆರಿ ಸ್ಮಾಲ್ ಚಾನ್ಸ್ ಹಿ ಸೆಡ್ ಶಿ ಹ್ಯಾಸ್ ಅ ಚಾನ್ಸ್ ಇಫ್ ಶಿ ವಾಂಟ್ಸ್ ಟು ಲಿವ್ ಇಫ್ ಪೀಪಲ್ ಡೋಂಟ್ ವಾಂಟ್ ಟು ಲಿವ್ ಎಲ್ ಐ ವಿ ಅದರ್ ಸ್ಟೂಡೆಂಟ್ಸ್ ಅದನ್ನ ನೀವು ಲಿವ್ ಅಂತಾನೆ ಪ್ರನೌನ್ಸ್ ಮಾಡಬೇಕು ಲೀವ್ ಅಂತ ಮಾಡಬಾರ್ದು ಲೀವ್ ಅಂದ ತಕ್ಷಣ ಎಲ್ ಇ ಎ ವಿ ಆಗುತ್ತ ಓಕೆ ಇಫ್ ಪೀಪಲ್ ಡೋಂಟ್ ವಾಂಟ್ ಟು ಲಿವ್ ಐ ಕ್ಯಾನ್ ಡೂ ಮಚ್ ಫಾರ್ ದೆಮ್ ಇಲ್ಲಿ ಐ ಅನ್ನೋದು ಹೂ ಇಸ್ ಸ್ಪೀಕಿಂಗ್ ದ ಡಾಕ್ಟರ್ ಇಸ್ ಸ್ಪೀಕಿಂಗ್ ಸೊ ಡಾಕ್ಟರ್ ದ ಒಪಿನಿಯನ್ ಇನ್ನು ಡೈಲಾಗ್ ಮುಗ್ದಿಲ್ಲ ವಿಲ್ ಫಿನಿಷ್ ದ ಡೈಲಾಗ್ ಹಿಯರ್ ಐ ಕ್ಯಾನ್ ಡೂ ಮಚ್ ಫಾರ್ ದೆಮ್ ಯುವರ್ ಲಿಟಲ್ ಲೇಡಿ ಹ್ಯಾಸ್ ಡಿಸೈಡೆಡ್ ದಟ್ ಶಿ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ವೆಲ್ ಅಕಿ ಡಿಸೈಡ್ ಮಾಡಲ್ಲ ದಟ್ ಶಿ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ವೆಲ್ ಈಸ್ ದೇರ್ ಸಮಥಿಂಗ್ ದಟ್ ಇಸ್ ಟ್ರಬ್ಲಿಂಗ್ ಹರ್ ಇಲ್ಲಿವರೆಗೂ ಡಾಕ್ಟರ್ ಅಕ್ಕಿಂದು ಪರಿಸ್ಥಿತಿ ಬಗ್ಗೆ ಡಿಫೈನ್ ಮಾಡ್ತಾನೆ ಅಕ್ಕಿಂದ ಏನ್ ಹೇಳ್ತಾನೆ ಶಿ ಹ್ಯಾಸ್ ಅ ಚಾನ್ಸ್ ಇಫ್ ಶಿ ವಾಂಟ್ಸ್ ಟು ಲಿವ್
ಆಕಿಗೆ ಅಕ್ಕಿನ ಮನಸೊಳಗೆ ಇಚ್ಛೆ ಇತ್ತು ನಮ್ಮ ಮುಂದೆ ಜೀವನ ಮಾಡಬೇಕು ಅಂತಿದ್ರ ಮಾತ್ರ ಆಕಿಗೆ ಮುಂದೆ ರಿಕವರಿ ಚಾನ್ಸ್ ಅದ ಆರಾಮಾಗೋ ಚಾನ್ಸ್ ಅದ ನಾ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಡಾಕ್ಟರ್ ಬಿಕಾಸ್ ಅಕ್ಕಿನಲ್ಲಿರುವ ವಿಲ್ ಪವರ್ ನಾನ್ ಇರ್ಬೇಕು ನಾ ಮುಂದೆ ಜೀವನ ಮಾಡ್ಬೇಕು ನಾ ಆರಾಮಾಗ್ಬೇಕು ಅನ್ನೋ ಭಾವನೆ ಬಹಳ ಕಮ್ಮಿ ಆಗ್ಬಿಟ್ಟದ ಶಿ ಇಸ್ ನಾಟ್ ಏಬಲ್ ಟು ಕೀಪ್ ಅ ವಿಶ್ ಇನ್ ಹರ್ ದಟ್ ಶಿ ವಾಂಟ್ಸ್ ಟು ಲಿವ್ ಸೊ ಹಿ ಸೇಸ್ ಯುವರ್ ಲಿಟಲ್ ಲೇಡಿ ಹ್ಯಾಸ್ ಡಿಸೈಡೆಡ್ ದಟ್ ಶಿ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ವೆಲ್ ಅಕ್ಕಿ ಡಿಸೈಡ್ ಮಾಡ್ರ ಅದಕ್ಕೆ ಒಂದ್ ರೀಸನ್ ಕೇಳ್ತಾನ ಇಸ್ ದೇ ಸಮಥಿಂಗ್ ದಟ್ ಇಸ್ ಟ್ರಬ್ಲಿಂಗ್ ಹರ್ ಏನಾದ್ರೂ ಬೇರೆ ಕಾಡಾಡ್ತಿದ್ಯಾ ಏನಾದ್ರೂ ಬೇರೆ ದುಃಖ ಅದನ್ನ ಆಕಿಗೆ ಅಂತ ಕೇಳ್ತಾನ ಬೇಜಾರ್ ಅದನ್ನ ಯಾಕಂತಂದ್ರ ಬೇರೆದೇನಾದ್ರೂ ಬಹಳ ಸಂಕಟ ಇದ್ರ ಮನುಷ್ಯ ಆ ಸಪೋರ್ಟ್ ಅಂಡ್ ಮೊರಾಲು ಆ ಸ್ಟೇಟ್ ಆಫ್ ಮೈಂಡ್ ಬೆಳೆಸ್ಕೊಳಕ್ ಆಗಲ್ಲ ಶಿ ಆಲ್ವೇಸ್ ವಾಂಟೆಡ್ ಟು ಗೋ ಟು ಇಟ್ಲಿ ಅಂಡ್ ಪೇಂಟ್ ಅ ಪಿಕ್ಚರ್ ಆಫ್ ಬೇ ಆಫ್ ದ ಬೇ ಆಫ್ ನೇಪಲ್ಸ್ ಅಕ್ಕಿನೊಂದು ಇಚ್ಛಾ ಇತ್ತು ನೇಪಲ್ಸ್ ಬೇ ಆಫ್ ನೇಪಲ್ಸ್ ಅಂದ್ರ ಈ ನೇಪಲ್ಸ್ ಜಾಗ ಆಗಲ್ಲ ಬೇ ಅಂತಂದ್ರೆ ಯೂಶಲಿ ಶೋರ್ ಅಂಡ್ ವಾಟ್ ಯು ಸೇ ನದಿ ದಂಡಿ ಸಮುದ್ರ ದಂಡಿ ಆ ಸಮುದ್ರ ದಂಡಿ ಆಮೇಲೆ ಪೂರ್ಣ ಕಂಟ್ರಿ ನಟ್ ನಡು ಇವು ಬೇಸ್ ಬರ್ತಾವ ಬೇ ಆಫ್ ನೇಪಲ್ಸ್ ನೀವು ಗೂಗಲ್ನಾಗ ಹೊಡೆದ್ರೆ ಯು ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬಹಳಷ್ಟು ಯೂಶಲಿ ಐಲ್ಯಾಂಡ್ಸ್ ಇರ್ತಾವ ಐಲ್ಯಾಂಡ್ಸ್ ಅಂದ್ರೆ ಕಂಟ್ರಿ ದಂಡಿ ವಿಚಾರ ಲೈಕ್ ಬಾಂಬೆ ಅದ ಈಗ ಬಾಂಬೆ ಹೆಂಗದ ಸಮುದ್ರ ದಂಡಿಗ ಅದ ಆ ಬಾಂಬೆ ಸುತ್ತಮುತ್ತಲು ಯಾವ್ಯಾವ ಬರ್ತಾವಲ್ಲ ಅದಕ್ಕೆಲ್ಲ ಬೇ ಆಫ್ ನೇಪಲ್ಸ್ ಅಲ್ಲಿ ಬೇರೆ ಬೇರೆ ಜಾಗಗಳಿಗೆ ಆ ಸಮುದ್ರ ದಂಡಿ ಕನೆಕ್ಟ್ ಮಾಡ್ತಿರ್ತದೆ ಈ ರೀತಿ ವಿದಿನ್ ದ ಕಂಟ್ರಿ ಲೇನ್ಸ್ ನ ಐತಿ ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಬೇ ಆಫ್ ನೇಪಲ್ಸ್ ಅದನ್ನ ಪೇಂಟ್ ಮಾಡ್ಬೇಕು ಅನ್ನೋದಕ್ಕೆ ಇಚ್ಛಾ ಇತ್ತು ಅಂತ ಹೇಳ್ತಾಳೆ ಸೊ ಪೇಂಟ್ ಇಲ್ಲಿ ಎಕ್ಸ್ಕ್ಲಮೇಟರಿ ಸ್ಟೇಟ್ಮೆಂಟ್ ಅದ ಪೇಂಟ್ ಸರ್ಪ್ರೈಸ್ ಆಗ್ತಾವ ನಾಟ್ ಪೇಂಟ್ ಇಸ್ ದೇರ್ ಎನಿಥಿಂಗ್ ವರ್ತ್ ಬೀಂಗ್ ಟ್ರಬಲ್ಡ್ ಅಬೌಟ್ ಅ ಮ್ಯಾನ್ ಆಕೆಗೆ ಯಾರಾದ್ರೂ is there any trouble because of a man aki like madalo something like that a man said so is a man worth no doctor so is very sure that it is not because of anyone who is into a relation with her so aki you know like she is not into any kind of other relation which is affected it is very clear avag it is weakness avag doctor yen decide martara it is weakness so aki manas adu weak agad body bhala weak agad because of pneumonia I will do all I know how to do. I will do all. Nanage en gurtada na ella martini. But when a sick person begins to feel that he is going to die, half of my work is useless. Andra doctor n kelsa na martini, aushadhi kortini ella martini. But akige alliruva hopes, ichcha shakti kadmi ayane agedakige jeevana maadbeku annodanna kadmini aged anmal nan kelsa yashta madidru ardha aagtade anno artha. Talk to her about new winter clothes. Akina divert madu anta heltan doctor. Talk to her about new winter clothes. As winter is nearing la, hosa hosa batte bagge, purchasing bagge. If she were, illi she were anta ada. Were andra, idu actual agi rangilla. She was a barbeko according to grammar. But grammar vada inon topic bartada. Yalli actuality illa dreams bagge matadtivi. Which is not in existence. Jeevantavagi rangilla. ಸೊ ಇದನ್ನ ಇಮ್ಯಾಜಿನೇಟಿವ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವೆನ್ ಎವರ್ ಆಫ್ಟರ್ ಶಿ ಆರ್ ಐ ಆರ್ ಎನಿಥಿಂಗ್ ವರ್ ಕಮ್ಸ್ ಓಕೆ ಇಟ್ಸ್ ಆಲ್ ಇಮ್ಯಾಜಿನೇಟಿವ್ ಇಫ್ ಶಿ ವರ್ ಇಂಟ್ರೆಸ್ಟೆಡ್ ಇನ್ ಫ್ಯೂಚರ್ ನೋಡಕ್ಕೀಗ ಏನ್ರ ಫ್ಯೂಚರ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ತನ್ನ ಲೈಫ್ ಬಗ್ಗೆ ಹರ್ ಚಾನ್ಸಸ್ ವುಡ್ ಬಿ ಬೆಟರ್ ಅಂದ್ರೆ ಈಗೇನಕ್ಕಿಂದ ಏನ್ ಬಾಡಿ ಡಿಟೀರಿಯೇಟ್ ಆಗಕತ್ತದ ಇಳಿಲಿಕತ್ತದ ಆಕಿಗೆ ಆಮೇಲೆ ಇಚ್ಛಾಶಕ್ತಿನೂ ಇಲ್ಲ ಎಲ್ಲಾ ರೀತಿಯಿಂದ್ರೂ ವೀಕ್ ಮಾಡ್ಕೊಳತ್ತಾಳ ಆಕಿ ಮೆಂಟಲಿನು ಪ್ಲಸ್ ಫಿಸಿಕಲಿ ವೀಕ್ ಮಾಡೈತಿ ಬಿಕಾಸ್ ಆಫ್ ನಿಮೋನಿಯಾ ಬಟ್ ಮೆಂಟಲಿನೂ ಅಕ್ಕಿ ವೀಕ್ ಮಾಡ್ಕೊಳಿಕತ್ತಾಳ ನೋಡಕ್ಕೆ ಡೈವರ್ಟ್ ಮಾಡಿ ನೋಡು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸೊ ಹಿಯರ್ ವೇರ್ ದ ಸ್ಟೋರಿ ಎಂಡ್ಸ್ ಟುಡೇಸ್ ಫಾರ್ ಟುಡೇಸ್ ಕ್ಲಾಸ್ ಟುಮಾರೋ ಐ ಶಾಲ್ ಬಿಂಗ್ ಇನ್ ಫ್ರಮ್ ದಿಸ್ ಪ್ಲಾಟ್ ಸೊ ಇನ್ ಯುವರ್ ನೋಟ್ ಪ್ಯಾಡ್ ಸಮ್ ನೋಟ್ಸ್ ಐ ಹ್ಯಾವ್ ಪೋಲ್ಡ್ ದಿಸ್ ಪಾರ್ಟ್ ಟು ಪೇಜಸ್ ಇಸ್ ಅಪ್ ಟು ಫಿನಿಶ್ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್ clear for you all kilita yadre adre inu bur enre yes ma'am Ponu Chauhan is available today understood
ಸೋನು ಬರೋದ್ ಬಂದಿ ಇವತ್ ಬಂದಿ ಎಷ್ಟ್ಯಾಕ್ ಲೇಟ್ ಬರ್ತೀಯೋ ನಿನ್ ಸಾಲಿಗೆ ವೆರಿ ವರ್ಡ್ ಬೀನ್ ಚಲೋ ಐ ಶಾಲ್ ಎಂಡ್ ಅಪ್ ದಿ ಕ್ಲಾಸ್ ಓವರ್ ಹಿಯರ್ ಬೈ ಫಾರ್ ದ ಡೇ